ಇವತ್ತು ನಮ್ಮ ಅಧಿಕೃತ ನಿವಾಸಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಯುಕ್ತ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಮಹಾರಾಜರು ಆದಂಥ ಯದುವೀರ್ರವರು, ಬಹಳ ಜನ ಹಿರಿಯ ರಾಜಕೀಯ ನಾಯಕರುಗಳು, ಕಾರ್ಯಕರ್ತರುಗಳು, ನಮ್ಮೆಲ್ಲ ಸ್ನೇಹಿತರುಗಳು, ಮಾಧ್ಯಮದವರು ಸಮೇತ ಇವತ್ತು ಇಲ್ಲಿಗೆ ಬಂದಂಥದ್ದು ಭಾಳ ಸಂತೋಷ ತಂದಿದೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವ್ರ ಜೊತೆ ಕೆಲವು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಬಯಕೆ ಇದೆ. ಅದೇನಪ್ಪ ಅಂದರೆ, ಹಿಂದೆಯೂ ಕೂಡ ಯದುವಂಶದ ಅರಸರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸ ಜವಾಬ್ದಾರಿಯನ್ನು ನಿರ್ವಹಿಸ್ತಂತಾರೆ. ಆ ನಂತರದಲ್ಲಿ ನಾನು ಕೂಡ ಮೈಸೂರು ಕೊಡಗು ಆಯಿತು, ಅದರ ಸದಸ್ಯನಾಗಿ ಕೂಡ ಕೆಲಸ ಮಾಡ್ತಂತ. ಹಾಗಾಗಿ ಇವತ್ತು ಮೈಸೂರು ಅಂದರೆ ವಿಶೇಷ, ಮೈಸೂರು ಮಹಾಸಂಸ್ಥಾನ ಅಂತಂದರೆ ವಿಶ್ವಕ್ಕೆ ಬೆರವು ಮೂಡಿಸ್ತಂತ. ಮೈಸೂರು ಅಂದರೆ ಇಡೀ ವಿಶ್ವದ ಪ್ರವಾಸೋದ್ಯಮದಲ್ಲಿ ಒಂದು ಬೆರಗು ಅದು. ಹಾಗಾಗಿ ಈ ಮೈಸೂರಿನಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಕೂಡ ನಾನು ನೋಡ್ತಾ ಇದ್ದೀನಿ, ಮಾಧ್ಯಮಗಳ ಮೂಲಕ ಕೇಳ್ತಾ ಇದ್ದೀನಿ. ಜಾತಿ ವಿಚಾರಗಳು, ಒಕ್ಕಲಿಗರಿಗೆ ವೋಟ್ ಕೊಡಿ, ಒಕ್ಕಲಿಗರಿಗೆ ಮೋಸ ಆಯಿತು, ದಯಮಾಡಿ ಹೇಳ್ತೀನಿ. ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳಿದ್ದೀರಿ, ತಾವು ಮುಖ್ಯಮಂತ್ರಿಗಳಿದ್ದೀರಾ, ಉಪಮುಖ್ಯಮಂತ್ರಿಗಳಿದ್ದೀರಾ, ಕಾಂಗ್ರೆಸ್ಸು ಜಾತ್ಯತೀತ ನಿಲುವನ್ನು ಒಪ್ಕೊಂಡು ಬಂದಿರತಕ್ಕಂಥದ್ದು. ನೀವುಗಳು ಯಾವುದೇ ಜಾತಿ ವಿಚಾರ ದಯವಿಟ್ಟು ಮಾತಾಡಬೇಡಿ. ಜಾತಿ ವಿಚಾರ ಮಾತಾಡಿ ಆ ಜನಾಂಗಕ್ಕೆ ಅವಮಾನ ಮಾಡಿಬಿಡಿ. ಒಕ್ಕಲಿಗರು ಅಂದರೆ ಯಾರು? ಅವರು ಭೂಮಿ ಪುತ್ರರು, ಅನ್ನದಾತರು. ಅಂಥ ಅನ್ನದಾತರಿಗೆ, ಭೂಮಿ ಪುತ್ರಿಗೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ, ಕ್ಯಾನರದ ಹತ್ರ ಕೃಷ್ಣರಾಜ ಅಣೆಕಟ್ಟು, ಚಾಮರಾಜ ಅಣೆಕಟ್ಟು, ವಾಣಿವಿಲಾಸ ಅಣೆಕಟ್ಟು ಹಿರಿಯೂರಿನಲ್ಲಿ ಇವೆಲ್ಲವನ್ನು ಕಟ್ಟಿಗೆ ಭೂಮಿಗೆ ನೀರು ಹಾಯಿಸಿ ಇವತ್ತು ಭತ್ತದ ಕಣಜ ಅಂತ ಅನಿಸಿದ್ರು ಮೈಸೂರು ಮಹಾರಾಜ. ಅನ್ನ ಕೊಟ್ಟಂಥವ್ರು, ಅವ್ರ ಮೂಲಕ ಶ್ರಮ ಮಾಡಿ ನಮ್ಮ ಭೂಮಿ ಪುತ್ರಿಗೆ ಇವತ್ತು ಅನ್ನದಾತರು ಅನಿಸ್ಕೊಂಡಿದ್ದಾರೆ. ಹಾಗಾಗಿ ಅನ್ನದಾತರಿಗೆ ಯಾರು ಕೂಡ ಅವಮಾನ ಮಾಡಿ, ಜಾತಿ ಧರ್ಮ ಪಂಥದ ವಿಚಾರದಲ್ಲಿ ಚುನಾವಣೆಗಳು ಬೇಡ, ಮತದ ಕೇಳೋದು ಬೇಡ. ಹಾಗಾಗಿ ಇದ್ರ ಜೊತೆಗೆ ನಾನು ಒಂದು ವಿನಂತಿಯನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಅಭಿಮಾನದ ಸ್ನೇಹಿತರಾದಂಥ ಸಿದ್ದರಾಮಯ್ಯನವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಲ್ಲಿ, ಇವರೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡುವಂಥದ್ದು, ಮೈಸೂರು ಬಹಳ ವಿಶೇಷ. ಇವತ್ತು ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ, ರಾಜಪ್ರಭುತ್ವದವರು ಪ್ರಜಾಪ್ರಭುತ್ವಕ್ಕೆ ಸುಧಾರಣೆಯಾಗಿದೆ. ಅವರು ಇವತ್ತು ಚುನಾವಣೆ ನಿಂತಿದ್ದಾರೆ. ಹಿಂದೆನೂ ಕೂಡ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ನಿಂತಿದ್ದಾರೆ. ಅರಮನೆಯ ಅನುಕೂಲ ನಮ್ಮ ಜನರಿಗೆ ಬಹಳ ಆಗಿದೆ. ಸಿದ್ದರಾಮಯ್ಯನವರಿಗೆ ನೆನಪಿಸ್ತೀನಿ, ಸಿದ್ದರಾಮಯ್ಯನವರು ಮೈಸೂರು ನಗರದಲ್ಲಿ ಓದಿದ್ದೀರಾ, ಓಡಾಡಿದ್ದೀರಾ, ಕಾನೂನು ಪ್ರಾಕ್ಟೀಸ್ ಮಾಡಿದ್ದೀರಾ, ಎಲ್ಲ ಆಗಿದೆ. ಈ ಮೈಸೂರಿನಲ್ಲಿ ಅಕ್ಷರ ಕೊಟ್ಟವರು ಯಾರು? ಮಹಾರಾಜ. ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು, ಮಹಾರಾಣಿ ಕಾಲೇಜು ಇವೆಲ್ಲ ಕೊಟ್ಟವರು ಯಾರು? ಮಹಾರಾಜ ಅಕ್ಷರ. ಕೆ ಆರ್ ಆಸ್ಪತ್ರೆನ ದೊಡ್ಡ ಆಸ್ಪತ್ರೆ ಅಂತಿದ್ವಿ, 8 ಜಿಲ್ಲೆಗೆ ಆಸ್ಪತ್ರೆ. ಅಕ್ಷರ ಜೊತೆಗೆ ಆರೋಗ್ಯ, ಆರೋಗ್ಯ ಜೊತೆಗೆ ಅನ್ನ, ಉದ್ಯೋಗ ಎಲ್ಲವನ್ನೂ ಕೊಟ್ಟಂತ ರಾಜಪ್ರಭುತ್ವದ ಕುಡಿಯೊಂದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅದರ ಪ್ರತಿನಿಧಿಯಾಗಬೇಕು ಅಂತಂತೇಳಿ ಬಯಸಿದ್ದಾರೆ. ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ನಾಯಕರಲ್ಲಿ ದಯಮಾಡಿ ಕಾಲ ಮಿಂಚಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂತೆಗೆದುಕೊಂಡು ಮೈಸೂರು ಕೊಡಗು